ಅತಿಯಾಗಿ ನಿದ್ದೆ ಮಾಡಿದ್ರೆ ಅಥವಾ ನಿದ್ದೆ ಮಾಡದೇ ಇದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಬನ್ನಿ ಕೇಳೋಣ. ಸ್ಕೂಲಿಗೆ ಹೋಗೋದೆ ಬೇಜಾರಾಗಿದೆ ಕಣೆ. ಟೀಚರ್ ಪಾಠ ಶುರು ಮಾಡಿದ ಕೂಡ್ಲೆ ಹಾಕ್ಲಿಕ್ಕೆ, ನಂತರ ನಿದ್ರೆ ಬರೋಕ್ ಶುರುವಾಗತ್ತೆ. ಓಹೋ, ಈಗೆಲ್ಲ ಮಾಡ್ತೀಯಾ ಕ್ಲಾಸಲ್ಲಿ? ನಿಂಗ್ ಗೊತ್ತಾ, ಒಂದ್ ಮನುಷ್ಯ ಅವನ ಜೀವಿತಾವಧಿಯ ಕಾಲ್ಭಾಗ ನಿದ್ದೆಲ್ ಕಳಿತಾನಂತೆ. ಅಂದ್ರೆ ಆತ 100 ವರ್ಷ ಬದುಕಿದ್ರೆ 25 ವರ್ಷ ನಿದ್ದೆ ಮಾಡ್ತಾನಂತೆ. ಆಹಾ, ಹಿಂಗಾ? ನಿದ್ದೆ ಬಗ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಮಾಹಿತಿಗಳಿವೆ, ಕೇಳ್ತೀಯಾ? ಅಯ್ಯೋ, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ನಿದ್ದೆ, ಹೇಳು ಕೇಳ್ತೀನಿ. ನಿದ್ದೆ ಅನ್ನೋದು ಮನುಷ್ಯಂಗೆ ತುಂಬಾನೇ ಇಂಪಾರ್ಟೆಂಟ್. ಒಂದಿನಕ್ಕೆ 8-9 ತಾಸು ನಿದ್ದೆ ಮಾಡ್ಬೇಕಂತೆ. ಹಾಗೆ 7 ತಾಸುಗಳಿಗಿಂತ ಕಡಿಮೆ ನಿದ್ದೆ ಮಾಡೋದ್ರಿಂದ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಬರುತ್ತಂತೆ. ಹಾಗೆ ಇದರಿಂದ 1 ವಾರದಲ್ಲಿ 2 ಪೌಂಡ್ಗಳಷ್ಟು ತೂಕ ಇಳಿಯತ್ತಂತೆ. ಅಬ್ಬಾ, ಹಾಗಾದ್ರೆ ಪರೀಕ್ಷೆ ಟೈಮಲ್ಲಿ ಕೂಡ ಜಾಸ್ತಿ ನಿದ್ದೆ ಮಾಡೋದ್ ಬೆಸ್ಟ್. ಹಾಗೆ ನಿಂಗೆ ಡಾಲ್ಫಿನ್ಗಳು ಗೊತ್ತಲ್ವಾ, ಅವು ನಿದ್ದೆ ಮಾಡುವಾಗ ಅವುಗಳ ಅರ್ಧ ಮೆದುಳು ಎಚ್ಚರವಾಗಿರುತ್ತಂತೆ. ಅಷ್ಟೇ ಅಲ್ಲ, ಸೀ ಬಟರ್ಸ್ ಅನ್ನೋ ಪ್ರಾಣಿಗಳು ನಿದ್ದೆ ಮಾಡುವಾಗ ಸಂಗಾತಿಯ ಕೈ ಹಿಡಿದು ಮಲಗ್ತವಂತೆ. ಹಾಗೆ ಬಸವನ ಹುಳು ಸರಾಸರಿಯಾಗಿ 5 ವರ್ಷ ಬದುಕಿದ್ರೆ 3 ವರ್ಷ ನಿದ್ದೆ ಮಾಡೋದ್ರಲ್ಲೇ ಕಳೆಯುತ್ತಂತೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಬಸವನ ಹುಳು ಆಗೋದ್ ಬೆಸ್ಟ್. ಹಾಗೆ ಮನುಷ್ಯ ತಿಂಗಳಗಟ್ಟಲೆ ಆಹಾರ ಇಲ್ಲದೆ ಬದುಕಿರೋ ದಾಖಲೆಗಳು ಇದೆ. ಆದ್ರೆ ಸತತವಾಗಿ ನಿದ್ದೆ ಇಲ್ಲದೆ ಕೇವಲ 11 ದಿನ ಇರಬಹುದಂತೆ. ಅದಾದ್ಮೇಲೆ ದೇಹಕ್ಕೆ ತುಂಬಾನೇ ಕೆಟ್ಟ ಪರಿಣಾಮವಾಗಿ ಸಾವು ಸಂಭವಿಸತ್ತಂತೆ. ಹೌದು, ನಿದ್ದೆಗಡೋದ್ರಿಂದ ಸ್ಕೂಲಲ್ಲಿ ಹಾಗೆ ಆಫೀಸ್ಗೆ ಹೋಗೋರಿಗೆ ಆಫೀಸಲ್ಲಿ ನಿದ್ದೆ ಬರುತ್ತೆ. ಒಂದ್ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಜಪಾನ್ ಅಲ್ಲಿ ಕೆಲ ಕಂಪನಿಗಳಲ್ಲಿ ಉದ್ಯೋಗಿಗಳು ಆಫೀಸ್ ನಲ್ಲಿ ನಿದ್ದೆ ಮಾಡೋದಕ್ಕೆ ಒಪ್ಪಿಗೆ ಇದೆಯಂತೆ. ಅತಿಯಾದ ಕೆಲಸದಿಂದ ನಿದ್ದೆ ಮಾಡ್ತಾರೆ ಅನ್ನೋದಕ್ಕೆ ಬಾಸ್ಗಳು ಬಯೋದಿಲ್ವಂತೆ. ಯಪ್ಪ, ಹಿಂಗೆಲ್ಲ ಇದೆಯಾ? ಕೆಲ ಟಿಬೆಟಿಯನ್ ಸನ್ಯಾಸಿಗಳು ನೇರವಾಗಿ ಕುಳಿತುಕೊಂಡು ನಿದ್ದೆ ಮಾಡ್ತಾರಂತೆ. ಹಾಗೆ ಬೆಕ್ಕು ಕೂಡ ಅದು ಬದುಕು ಅವಧಿಯಲ್ಲಿ 70% ನಿದ್ದೆಯಲ್ಲಿ ಕಳೆಯುತ್ತಂತೆ. ಹಾಗೆ ಕುದುರೆಗಳು ನಿಂತು ನಿದ್ದೆ ಮಾಡೋ ಏಕೈಕ ಪ್ರಾಣಿಯಾದ್ರೆ, ಮೊಲಗಳು ಕಣ್ಣನ್ನ ಬಿಟ್ಟು ನಿದ್ದೆ ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆಯಂತೆ. ಅಷ್ಟೇ ಅಲ್ಲ, ಜಿರಾಫೆಗಳು 1 ದಿನದಲ್ಲಿ 5-30 ನಿಮಿಷ ಮಾತ್ರ ನಿದ್ದೆ ಮಾಡ್ತಾವಂತೆ. ಅಮೇಜಿಂಗ್. ಹಾಗೆ ನಾವು ಟಿವಿ ನೋಡೋದಕ್ಕಿಂತ ನಿದ್ದೆ ಮಾಡಿದಾಗ ಅತಿ ಹೆಚ್ಚು ಕ್ಯಾಲೋರಿ ಖರ್ಚಾಗತ್ತಂತೆ. ಹಾಗೆ ಒಂದು ಮಗು ಹುಟ್ಟದಾಗಿನಿಂದ 2 ವರ್ಷ ಆಗೋ ತನಕ ಅದರ ತಂದೆ ತಾಯಿ ತುಂಬಾನೇ ಕಡಿಮೆ ನಿದ್ದೆ ಮಾಡ್ತಾರಂತೆ. ಶಿಶುಗಳು ಜಾಸ್ತಿ ನಿದ್ದೆ ಮಾಡ್ತವೆ ಅಲ್ವಾ, ಯಾಕೆ? ಹೌದು, ಶಿಶುಗಳು ನಿದ್ದೆ ಮಾಡುವಾಗ ಅವುಗಳ ಮಿದುಳು ಶಿಶುಗಳ ದೇಹದಲ್ಲಿರೋ 50% ಗ್ಲೂಕೋಸ್ ಬಳಸ್ಕೊಳ್ಳುತ್ತಂತೆ. ಆದ್ರಿಂದ ಅವುಗಳಿಗೆ ನಿದ್ದೆ ಜಾಸ್ತಿ. ಹಾಗೆ ಒಂದು ಸಂಶೋಧನೆ ಪ್ರಕಾರ ಶಿಶುಗಳಿಗೆ ಕೆಲ ವರ್ಷಗಳ ತನಕ ನಿದ್ದೆ ಮಾಡುವಾಗ ಕನಸು ಬೀಳೋದಿಲ್ವಂತೆ. ಅವು ಜಗತ್ತನ್ನ ನೋಡಿರಲ್ಲ, ಆದ್ರಿಂದ ಇರಬಹುದು. ಯು ಕ್ಯಾನ್ ಸೇ ದಟ್. ಹಾಗೆ ತುಂಬಾ ಪ್ರಸಿದ್ಧ ಹಾಡುಗಾರ ಮತ್ತು ಸಾಹಿತ್ಯ ಬರಹಗಾರ ಜಾನ್ ಲೆನನ್ ಅನ್ನೋನು ಶವಪೆಟ್ಟಿಗೆಯಲ್ಲಿ ನಿದ್ದೆ ಮಾಡೋ ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದಂತೆ. ಅಂತಿಮ ಯಾತ್ರೆಯಲ್ಲಿ ಭಯ ಆಗಬಾರ್ದು ಅಂತ ಇರಬೇಕು. ಸರಿ, ನಾನು ಹೊರಟೆ. ಇನ್ನಾದ್ರೂ ಟೈಮ್ ಟು ಟೈಮ್ ನಿದ್ದೆ ಮಾಡು. ಓಕೆ ಓಕೆ ಕಣೆ, ಹಾಗೆ ಮಾಡ್ತೀನಿ. ಟಾಟಾ.